ಹೀಗೊಂದು ಘಟನೆ. ಒಬ್ಬ ಯುವಕ ಜೀವನದಲ್ಲಿ ನೊಂದು ಹತಾಶನಾಗಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂದು ನಿರ್ಧರಿಸಿ ನದಿಯಲ್ಲಿ ಬಿದ್ದು ಸಾಯಲು ನದಿಯ ಕಡೆಗೆ ಹೊರಡುತ್ತಾನೆ. ಅವನಿಗೆ ಈಜಲು ಬರುವುದಿಲ್ಲ. ನೀರಿನಲ್ಲಿ ಬಿದ್ದರೆ ತಾನು ಖಂಡಿತವಾಗಿ ಸಾಯುವೆನೆಂದು ಅವನ ನಂಬಿಕೆ. ನದಿಯ ದಂಡೆಯ ಮೇಲೆ ಕ್ಷಣಕಾಲ ಹಾಗೆ ಸುಮ್ಮನೆ ನಿಂತುಕೊಂಡು ಏನೋ ಯೋಚಿಸುತ್ತಿದ್ದ. ಆ ಸಮಯದಲ್ಲಿ ವಯಸ್ಸಾದ ವ್ಯಕ್ತಿಯೊಬ್ಬರು ಅಲ್ಲಿಗೆ ಬಂದರು. ಇಲ್ಲಿ ನಿಂತು ಏನು ಮಾಡುತ್ತಿರುವೆ ಎಂದು ಆ ಯುವಕನನ್ನು ಕೇಳುತ್ತಾರೆ. ಆಗ ಹುಡುಗ, ನಾನು ಪ್ರೀತಿಸಿದ ಹುಡುಗಿ ನನ್ನಿಂದ ದೂರವಾಗಿದ್ದಾಳೆ. ನನಗೆ ಇನ್ನು ಜೀವನವೇ ಸಾಕಾಗಿದೆ. ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದ್ದೇನೆ ಎಂದು ಕಣ್ಣೀರಿಡುತ್ತಾ ತನ್ನ ವೇದನೆಯನ್ನು ಆ ವ್ಯಕ್ತಿಯೊಂದಿಗೆ ತೋಡಿಕೊಂಡ. ಇದ್ದಕ್ಕಿದ್ದಂತೆ ಆ ವ್ಯಕ್ತಿ, ಎಲ್ಲ ದುಷ್ಟ ಕಿಡ್ನಿಯೇ, ನೀನು ಎಷ್ಟು ವಿಶ್ವಾಸದ್ರೋಹಿ ಎಂದು ಬಯ್ಯತೊಡಗಿದ. ಈ ಯುವಕನಿಗೆ ಆಶ್ಚರ್ಯವಾಯಿತು. ಏನೋ ಅಸಂಬದ್ಧವಾಗಿ ಮಾತನಾಡುತ್ತಾರಲ್ಲ ಇವರು. ನಾನು ಸಾಯಲು ಹೊರಟಿದ್ದಕ್ಕೂ ಈತ ಕಿಡ್ನಿಯನ್ನು ಬಯ್ಯುವುದಕ್ಕೂ ಏನು ಸಂಬಂಧ? ಅದೇಕೆ ನೀವು ಕಿಡ್ನಿಯನ್ನು ಬಯ್ಯುತ್ತಿರುವಿರಿ? ನಿಮಗೆ ನಾನು ಹೇಳಿದ್ದು ಕೇಳಿಸಲಿಲ್ಲವೇ ಎಂದು ಕೇಳಿದ. ಆಗ ಆ ವ್ಯಕ್ತಿ, ಅಲ್ಲಪ್ಪ, ನೀನು ಎಂಥ ಮಹಾನ್ ವ್ಯಕ್ತಿ, ಆದರೆ ಈ ಕಿಡ್ನಿ ಇದೆಯಲ್ಲ, ಅದಕ್ಕೆ ಸ್ವಲ್ಪವೂ ಪ್ರೀತಿ ಇಲ್ಲ. ಈಗ 6 ತಿಂಗಳ ಹಿಂದೆಯಷ್ಟೇ ನನ್ನ ಆರೋಗ್ಯದಲ್ಲಿ ಏರುಪೇರಾಗಿ ಒಂದು ಕಿಡ್ನಿಯನ್ನು ತೆಗೆದರು. ಜೊತೆಯಲ್ಲಿ ಹುಟ್ಟಿದಾಗಿನಿಂದ ಇದ್ದ ಇನ್ನೊಂದು ಕಿಡ್ನಿಗೆ ಏನು ಅನಿಸಲೇ ಇಲ್ಲವಲ್ಲ. ಅದರ ಪಾಡಿಗೆ ಅದು ತನ್ನ ಕೆಲಸವನ್ನು ಮಾಡುತ್ತಲೇ ಇದೆ. ಆಗ ಆ ಯುವಕ, ಅಲ್ಲ ಸ್ವಾಮಿ, ಅದು ಕೆಲಸ ಮಾಡುತ್ತಿರುವುದರಿಂದಲೇ ಅಲ್ಲವೇ ನೀವು ಬದುಕಿರುವುದು? ಸರಿ, ಕಿಡ್ನಿಗೂ ನನ್ನ ಜೀವನಕ್ಕೂ ಏನು ಸಂಬಂಧ ಎಂದು ಮರುಪ್ರಶ್ನೆ ಹಾಕಿದ. ಅದಕ್ಕೆ ಆ ವ್ಯಕ್ತಿ, ಸಂಬಂಧ ಇದೆ. ಜೊತೆ ಜೊತೆಯಾಗಿ ಹುಟ್ಟಿದ ಅಂಗವನ್ನೇ ಕಳೆದುಕೊಂಡರು ಅದು ನಿನ್ನಷ್ಟು ದುಃಖಿಸಲಿಲ್ಲ. ತನ್ನ ಕೆಲಸವನ್ನು ತಾನು ಮಾಡುತ್ತಲೇ ಇದೆ. ಹೋದ ಕಿಡ್ನಿಯ ಕೆಲಸವನ್ನು ಸಹ ತಾನೇ ಮಾಡುತ್ತಿದೆ. ನೀನು ನೋಡು, 2 ವರ್ಷಗಳ ಹಿಂದೆಯಷ್ಟೇ ಸಿಕ್ಕಿದ ಹುಡುಗಿ ತಪ್ಪಿ ಹೋದಳು ಅಂತ ಆತ್ಮಹತ್ಯೆಗೆ ಹೊರಟಿರುವೆ. ಒಳ್ಳೆದು ಒಳ್ಳೆದು. ನಿನ್ನ ಪ್ರೀತಿ ದೊಡ್ಡದು ಅಂತ ನಿರೂಪಿಸಿಕೊಳ್ಳಲು ನೀನು ಸಾಯುವುದೇ ಒಳ್ಳೆದು. ಬೇಗ ಸಾಯಿಯಪ್ಪ ಎಂದರು. ಈಗ ಯುವಕನಿಗೆ ಏನು ಹೇಳಬೇಕೆಂದು ಗೊತ್ತಾಗದೆ ಗಲಿಬಿಲಿಗೊಂಡಂತೆ ಇದ್ದ. ಇದನ್ನು ಗಮನಿಸಿದ ವ್ಯಕ್ತಿ, ಹುಟ್ಟಿದಾಗಿನಿಂದ ಜೊತೆಯಲ್ಲಿದ್ದವರೆಲ್ಲ ಒಂದು ದಿನ ಸಾಯುತ್ತಾರೆ, ಆದರೂ ನಾವಿರ್ತೀವಿ. ಹುಟ್ಟಿದಾಗಿನಿಂದ ನಮ್ಮ ಜೊತೆಯಲ್ಲೇ ಇದ್ದ ಅಂಗವೊಂದರಿಂದ ನಮ್ಮ ಜೀವಕ್ಕೆ ಅಪಾಯ ಇದೆ ಅಂತ ಗೊತ್ತಾದಾಗ ಅದನ್ನು ಕತ್ತರಿಸಲು ನಾವೇ ಅನುಮತಿ ಕೊಡ್ತೀವಿ. ಯಾಕಂತಂದ್ರೆ ಎಲ್ಲದಕ್ಕಿಂತ ಜೀವ ದೊಡ್ಡದು. ಹೀಗಿರುವಾಗ ನಿನ್ನೆ ಮೊನ್ನೆ ಪ್ರೀತಿಸಿದ ಹುಡುಗಿ ಬಿಟ್ಟು ಹೋದ್ಲು ಅಂತ ಜೀವವನ್ನೇ ಕಳೆದುಕೊಳ್ಳಲು ಹೊರಟಿವೆಯಲ್ಲ, ಎಂಥ ಮೂರ್ಖ ನೀನು! ಇದು ನ್ಯಾಯನಾ? ನಿನ್ನ ಬುದ್ಧಿಗೆ ಏನ್ ಹೇಳಬೇಕು ಎಂದು ಕೇಳಿದರು. ಆ ಯುವಕ ಈಗಲೂ ಗೊಂದಲದಿಂದ ಹೊರಬರಲಿಲ್ಲ. ಇದನ್ನು ಗಮನಿಸಿದ ಆ ವ್ಯಕ್ತಿ, ನೀನಷ್ಟೇ ಮುಖ್ಯ, ನೀನು ಮಾತ್ರ ಮುಖ್ಯ ಅಂದುಕೋ, ಆಗ ಎಲ್ಲವೂ ಸರಿಯಾಗುತ್ತೆ. ಯಾರಿಂದಲೂ ನೀನು ಬದುಕು ನಡೆಸ್ತಿಲ್ಲ. 2 ವರ್ಷಗಳ ಹಿಂದೆಯೂ ನೀನಿದ್ದೆ, ಈಗಲೂ ಇದ್ದೀಯಾ. ಆ ಹುಡುಗಿ ಬಂದಳು ಹೋದ್ಲು. ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ದೇವರು ಜೀವ ಕೊಡ್ತಾನೆ, ಆದ್ರೆ ಜೀವನ ಮಾತ್ರ ನೀನೇ ನಡೆಸಬೇಕು. ನಿನ್ನ ಸಾಯುವ ಎಲ್ಲ ಯೋಚನೆಯನ್ನ ಬದುಕಿ ಬಾಳುವ ಕಡೆಗೆ ತಿರುಗಿಸು. ಆಗ ನೀನು ಸಾಧಿಸಬೇಕಾಗಿರುವ ಅದ್ಭುತ ದಾರಿಗಳು ನಿನಗೆ ಕಾಣ್ತವೆ. ಸಾಧನೆ ಮಾಡು. ಹುಡುಗಿ ಮಾತ್ರ ಅಲ್ಲ, ಇಡೀ ಜಗತ್ತೇ ನಿನ್ನ ಜೊತೆಗಿರುತ್ತೆ ಎಂದು ಹೇಳಿದರು. ಯುವಕನಿಗೆ ತನ್ನ ತಪ್ಪಿನ ಅರಿವಾಗಿ ತನಗೆ ದಾರಿ ತೋರಿದ ಹಿರಿಯರಿಗೆ ಕಾಲಿಗೆ ಬಿದ್ದು ನಮಸ್ಕರಿಸಿದ. ಇನ್ನೆಂದಿಗೂ ಆತ್ಮಹತ್ಯೆಯ ಆಲೋಚನೆಯನ್ನು ಮಾಡದೆ ಮುಂದಿನ ಬದುಕಿನ ಕಡೆಗೆ ಮುಖ ಮಾಡಿದ. ಪ್ರೀತಿಯ ಬಂಧುಗಳೇ, ಎಂಥ ಒಳ್ಳೆ ಉದಾಹರಣೆ ಅಲ್ವಾ? ನಮ್ಮ ದೇಹದ ಯಾವುದಾದರೂ ಅಂಗದಿಂದ ನಮ್ಮ ಜೀವಕ್ಕೆ ಅಪಾಯ ಅಂತ ಗೊತ್ತಾದರೆ ಆ ಅಂಗವನ್ನು ಕತ್ತರಿಸೋಕೆ ರೆಡಿಯಾಗ್ತೀವಿ. ಹಾಗಿರಬೇಕಾದ್ರೆ ಹೊರಗಿನ ವ್ಯಕ್ತಿಯಾಗಲಿ ಅಥವಾ ವಸ್ತುಗಳಾಗಲಿ ಕಳೆದುಕೊಂಡ್ರೆ ಬದುಕೋಕ್ಕಾಗಲ್ವಾ? ಈಶ್ವರ ಎಲ್ಲರೂ ಚೆನ್ನಾಗಿ ಬದುಕಿ ಬಾಳಿ ಅಂತ ಸೃಷ್ಟಿಸಿರ್ತಾನೆ. ಚೆನ್ನಾಗಿ ಬಾಳೋದು, ಬದುಕನ್ನು ನರಕ ಮಾಡಿಕೊಳ್ಳೋದು 2 ನಮ್ಮ ಕೈಯಲ್ಲಿದೆ. ಯೋಚನೆ ಮಾಡಿ ಹೆಜ್ಜೆ ಇಡಿ. ಶುಭವಾಗಲಿ ಎಲ್ರಿಗೂ.